ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ. ನಾನು ಹೀಲಿಯಸ್ ಕ್ಯಾನ್ಸರ್ ಆ್ಯಂಡ್ ಹೆಮಟಾಲಜಿ ಕ್ಲಿನಿಕ್ಸಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತು ಹೆಮಟೋ ಆಂಕಾಲಜಿಸ್ಟ್ ಆಗಿದ್ದೇನೆ. ಈಗ ನಾವು ಬ್ಲಡ್ ಕ್ಯಾನ್ಸರ್ ವಿಷಯ ಸ್ವಲ್ಪ ನಿಮ್ಮನ್ನು ತಿಳಿಸ್ತೇನೆ. ಬ್ಲಡ್ ಕ್ಯಾನ್ಸರ್ ಅಂದರೆ ರಕ್ತದ ಕ್ಯಾನ್ಸರ್. ರಕ್ತದಲ್ಲಿ ನಾವು ಯೂಶಲಿ ಮೂರು ಕಣ ನೋಡ್ತೀವಿ. ಒಂದು ರೆಡ್ ಬ್ಲಡ್ ಸೆಲ್ಸ್, ಎರಡನೇದು ವೈಟ್ ಬ್ಲಡ್ ಸೆಲ್ಸ್, ಮೂರನೇದು ಪ್ಲೇಟ್ಲೆಟ್ಸ್. ರೆಡ್ ಬ್ಲಡ್ ಸೆಲ್ಸ್ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿರೋದಂದರೆ ಆಕ್ಸಿಜನ್, ನಮ್ಮ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ಗೆ ಆಕ್ಸಿಜನ್ ತಲುಪಲಿಕ್ಕೆ ರೆಡ್ ಬ್ಲಡ್ ಸೆಲ್ಸ್ ಇರ್ತವೆ. ವೈಟ್ ಬ್ಲಡ್ ಸೆಲ್ಸ್ ನಮ್ಮ ದೇಹದಲ್ಲಿ ಇರೋದು ನಮ್ಮ ಬಾಡಿನ ಇನ್ಫೆಕ್ಷನ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಪ್ಲೇಟ್ಲೆಟ್ಸ್ ಏನಕ್ಕೆ ಇರೋದಂದರೆ ಏನಾದರೂ ನಮಗೆ ಪೆಟ್ಟಾದರೆ ಅದು ಬ್ಲೀಡಿಂಗ್ ಆದಾಗ ಆ ಬ್ಲೀಡಿಂಗ್ ಅತಿ ಆಗದೇ ಇರೋದಂದು ನೋಡ್ಕೊಳ್ಳೋದು ಪ್ಲೇಟ್ಲೆಟ್ಸ್ದು ಕೆಲಸ. ಈಗ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನಾಗುತ್ತಂದರೆ ಇದು ಯಾವುದಾದ್ರೂ ಒಂದು ಕಣದಲ್ಲಿ ತುಂಬ ಅಬ್ನಾರ್ಮಲಿಟಿ ಇದ್ದರೆ ಅಥವಾ ಆ ಕಣಗಳು ತುಂಬ ಅತಿ ಜಾಸ್ತಿ ಅಥವಾ ಅತಿ ಕಡಿಮೆ ಆದರೆ ಆವಾಗ ಒಂದು ಕ್ಯಾನ್ಸರ್ ಇರ್ಬೋದಂತ ಒಂದು ಸಂಶಯ ಬರುತ್ತೆ. ಎಲ್ಲ ಬ್ಲಡ್ ಕ್ಯಾನ್ಸರ್ನಲ್ಲಿ ನಾವು ಯೂಶಲಿ ಏನು ಟೆಸ್ಟ್ ಮಾಡ್ತೀವಿ ಅಂದರೆ ಈ ಬ್ಲಡ್ ನಿಜವಾಗ್ಲೂ ನೋಡೋಕ್ಕೆ ನಾರ್ಮಲ್ ಇದೆಯಾ ಇಲ್ವಾ ಅಂತ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಯಾವುದಾದ್ರೂ ಕಣ ಕಡಿಮೆ ಇದ್ದರೆ ಅಂದರೆ ಅದರದ್ದು ನಂಬರ್ಸ್ ಕಡಿಮೆ ಇದ್ದರೆ ಅಥವಾ ತುಂಬ ಜಾಸ್ತಿ ಇದ್ದರೆ ಮತ್ತು ಅದು ನೋಡೋಕ್ಕೆ ಸ್ವಲ್ಪ ಮೈಕ್ರೋಸ್ಕೋಪಲ್ಲಿ ನೋಡೋಕ್ಕೆ ಅದು ಅಬ್ನಾರ್ಮಲಾಗಿ ಕಾಣ್ತಾ ಇದ್ದರೆ ಆವಾಗ ನಮಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಒಂದು ಹೈ ಸಸ್ಪಿಷನ್ ಬರುತ್ತೆ. ಎಲ್ಲ ಬ್ಲಡ್ ಕ್ಯಾನ್ಸರ್ ಒಂದೇ, ಎಲ್ಲ ಬ್ಲಡ್ ಕ್ಯಾನ್ಸರ್ ಒಂದೇ ಟೈಪ್ ಇರಲ್ಲ. ಎಷ್ಟೋ ಬ್ಲಡ್ ಕ್ಯಾನ್ಸರ್ಸ್ ಇನ್ಫ್ಯಾಕ್ಟ್ ಈ ಕಾಲದಲ್ಲಿ ನಾವು ಈವನ್ ಲಾಂಗ್ ಟರ್ಮ್ ಕಂಟ್ರೋಲ್ ಮಾಡ್ಬೋದು. ಯೂಶಲಿ ನಮ್ಮ ಆಂಕಾಲಜಿ ಫೀಲ್ಡಲ್ಲಿ ನಾವು ಬ್ಲಡ್ ಕ್ಯಾನ್ಸರ್ಸ್ನ ಎರಡು ಮೇಜರ್ ಕ್ಲಾಸಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಅಕ್ಯೂಟ್ ಲ್ಯೂಕೀಮಿಯಾ ಅಂದರೆ ಅಕ್ಯೂಟ್ ಬ್ಲಡ್ ಕ್ಯಾನ್ಸರ್, ಇನ್ನೊಂದು ಕ್ರಾನಿಕ್ ಲ್ಯೂಕೀಮಿಯಾ, ಕ್ರಾನಿಕ್ ಬ್ಲಡ್ ಕ್ಯಾನ್ಸರ್. ಅಕ್ಯೂಟ್ ಲ್ಯೂಕೀಮಿಯಾ ಯೂಶಲಿ ತುಂಬ ಫಾಸ್ಟಾಗಿ ಅತಿ ಫಾಸ್ಟಾಗಿ ಬೆಳೆಯೋದಂಥ ಕ್ಯಾನ್ಸರ್, ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲಾದರೆ ಜೀವಕಪಾಯ ಬೇಗ ಆಗುತ್ತೆ. ಬಟ್ ಕ್ರಾನಿಕ್ ಬ್ಲಡ್ ಕ್ಯಾನ್ಸರ್ಸ್ ಅಂದರೆ ಕ್ರಾನಿಕ್ ಲ್ಯೂಕೀಮಿಯಾಸ್, ಅದಕ್ಕೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಆ್ಯಂಡ್ ಆ ಟ್ರೀಟ್ಮೆಂಟ್ ಸಕ್ಸಸ್ ಆದರೆ ಎಷ್ಟೋ ಜನ 10-20 ವರ್ಷ ತನಕ ಬದುಕಬಹುದು. ಇನ್ಫ್ಯಾಕ್ಟ್ ಒಂದು CML ಅಂತ ಒಂದು ಕಾಯಿಲೆ ಇದೆ, ಅಂದರೆ ಕ್ರಾನಿಕ್ ಮೈಲೋಯ್ಡ್ ಲ್ಯೂಕೀಮಿಯಾ ಅಂತ ಕಾಯಿಲೆ ಇದೆ. ಅದನ್ನು ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಜನ ಈ ಕಾಲದಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಬದುಕ್ತಿದ್ದಾರೆ. ಇನ್ನೊಂದು ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯೂಕೀಮಿಯಾ ಅಂತಿದೆ, ಅದನ್ನು ಕರೆಕ್ಟಾಗಿ ನಾವು ಟ್ರೀಟ್ ಮಾಡಿದ್ರೆ ಎಷ್ಟೋ ಪೇಷಂಟ್ಸ್ 5-10 ಇಯರ್ಸ್ ಪ್ಲಸ್ ಬದುಕ್ತಾರೆ. ಈಗ ನಾವು ಮಾತಾಡೋದು ಅಕ್ಯೂಟ್ ಲ್ಯೂಕೀಮಿಯಾ ಬಗ್ಗೆ. ಅಕ್ಯೂಟ್ ಲ್ಯೂಕೀಮಿಯಾ ಅಂದರೆ ಈಗ ನಮಗೆ ಭಯ ಆಗೋದಂಥ ಬ್ಲಡ್ ಕ್ಯಾನ್ಸರ್, ಅದನ್ನು ನಾವು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಆದರೆ ಎಷ್ಟೋ ಜನ ವಿದಿನ್ 10-15 ಡೇಸ್ ಅಂದರೆ ಒಂದೊಂದು ಸರಿ ಒಂದು ತಿಂಗಳು ಒಳಗಡೆ ಡೆಡಾಯ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಿಫ್ರೆನ್ಷಿಯೇಟ್, ಇದನ್ನೆರಡನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಅಕ್ಯೂಟ್ ಲ್ಯೂಕೀಮಿಯಾನ ಕ್ರಾನಿಕ್ ಲ್ಯೂಕೀಮಿಯಾ ಅಂತ. ಅದು ಕ್ರಾನಿಕ್ ಲ್ಯೂಕೀಮಿಯಾ ಅಂದರೆ ಯಾವ ಟೈಪು, ಅಕ್ಯೂಟ್ ಲ್ಯೂಕೀಮಿಯಾ ಅಂದರೆ ಯಾವ ಟೈಪು. ಇದಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೀಮೋಥೆರಪಿನಾ ಅಂತ ಒಂದು ಪ್ರಶ್ನೆ ಪೇಷಂಟ್ಸ್ ಕೇಳ್ತಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಯೂಶಲಿ ಕ್ರಾನಿಕ್ ಲ್ಯೂಕೀಮಿಯಾಗೆ ನಾವು ಟಾರ್ಗೆಟೆಡ್ ಥೆರಪಿ ಅಂದರೆ ಲಾಕ್ ಅಂಡ್ ಕೀ ಥೆರಪಿ ಥರ ಕೊಡ್ತೀವಿ. ಅದರಲ್ಲಿ ಕೀಮೋಥೆರಪಿ ಉಪಯೋಗ ತುಂಬ ಕಡಿಮೆ. ಅಕ್ಯೂಟ್ ಲ್ಯೂಕೀಮಿಯಾ ಯಾಕಂದರೆ ಅದು ಫಾಸ್ಟಾಗಿ ಬೆಳೀತಾ ಇರೋದಂಥ ಲ್ಯೂಕೀಮಿಯಾ ಇರೋದ್ರಿಂದ ಎಷ್ಟೋ ಸರಿ ನಾವು ಕೀಮೋಥೆರಪಿ ಜೊತೆ ಕೆಲವು ಸರಿ ಟಾರ್ಗೆಟ್ ಥೆರಪಿ ಸಹ ಯೂಸ್ ಮಾಡ್ತೀವಿ. ಅದರಿಂದ ಅಡ್ವಾಂಟೇಜ್ ಏನಂದರೆ ಎಷ್ಟೋ ಪೇಷಂಟ್ಸ್ಗೆ ನಾವು ನಾಟ್ ಓನ್ಲಿ ಕಂಟ್ರೋಲ್ ಬಟ್ ಎಷ್ಟೋ ಜನರಿಗೆ ಕ್ಯೂರ್ ಸಹ ಮಾಡ್ಬೋದು. ಈ ಎಲ್ಲ ಬ್ಲಡ್ ಕ್ಯಾನ್ಸರ್ಸ್ಗೆ ಎಷ್ಟೋ ಪೇಷಂಟ್ಸ್ ಅಂದರೆ ಅವರು ಚೆನ್ನಾಗಿ ಕಂಟ್ರೋಲ್ ಆದರೆ ನಾವು ಈವನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಥರ ಮಾಡ್ತೀವಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನಂದರೆ ಆ ಪೇಷಂಟಿನ ಕೆಟ್ಟ ರಕ್ತ ಕಣಗಳನ್ನು ಡಿಸ್ಟ್ರಾಯ್ ಮಾಡಿಸಿ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಒಂದು ನಾರ್ಮಲ್ ಜನರದ ಬೋನ್ ಮ್ಯಾರೋನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡ್ತೀವಿ. ಆವಾಗ ಏನಾಗುತ್ತಂದರೆ ಆ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಅದೆಲ್ಲ ಕೆಟ್ಟದ ಕಣ ಎಲ್ಲ ಸತ್ತೋಗಿ ಈ ನಾರ್ಮಲ್ ಪೇಷಂಟ್ಸ್ದು ಕಣ ಕೊಡೋದ್ರಿಂದ ಈ ನಾರ್ಮಲ್ ಪೇಷಂಟ್ಸ್ ಕಣ ನಾರ್ಮಲ್ ಬ್ಲಡ್ ಕಾಂಪೊನೆಂಟ್ಸ್ನ ಉತ್ಪತ್ತಿ ಮಾಡುತ್ತೆ. ಸೊ ಅಕ್ಯೂಟ್ ಲ್ಯೂಕೀಮಿಯಾ ಮುಂಚಿನ ಕಾಲದಲ್ಲಿ ಕ್ಯೂರ್ ಮಾಡೋದು ತುಂಬ ಕಷ್ಟವಾಗಿತ್ತು. ಬಟ್ ಇವತ್ತಿನ ಲೇಟೆಸ್ಟ್ ಟ್ರೀಟ್ಮೆಂಟ್ ಸ್ಟ್ರಾಟಜೀಸಿಂದ, ಲೇಟೆಸ್ಟ್ ಡಯಾಗ್ನೋಸ್ಟಿಕ್ ಸ್ಟ್ರಾಟಜೀಸಿಂದ ಮತ್ತು ಲೇಟೆಸ್ಟ್ ಟಾರ್ಗೆಟ್ ಥೆರಪೀಸಿಂದ ಇಟ್ ಈಸ್ ವೆರಿ ಕಾಮನ್ ಆ್ಯಂಡ್ ಇಟ್ ಈಸ್ ವೆರಿ ಪಾಸಿಬಲ್ ಈವನ್ ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಅದನ್ನು ನಾವು ಕ್ಯೂರ್ ಮಾಡಬಹುದು. ನಮಸ್ಕಾರ.